ಮತ್ತೆ ಸರ್ಕಾರ ಟಫ್ ರೂಲ್ಸ್ ಕಡೆ ಮುಖ ಮಾಡೋ ಸಾಧ್ಯತೆ ಇದೆ. ಕರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಹಾಗಾಗಿ ಮತ್ತೆ ಟಫ್ ರೂಲ್ಸ್ ಕಡೆ ಸರ್ಕಾರ ಮುಖ ಮಾಡೋ ಸಾಧ್ಯತೆ ಇದ್ದು, ಪಾರ್ಕ್ ಅಪಾರ್ಟ್ಮೆಂಟ್ಗಳಿಗೆ ನಿರ್ಬಂಧ ಪಕ್ಕಾ. ಥಿಯೇಟರ್ಗಳಿಗೆ ಶೇಕಡಾ 50% ಅವಕಾಶ ಕಲ್ಪಿಸಲು ಚಿಂತನೆ ಮಾಡ್ತಾ ಇದ್ದಾರೆ. ಪಬ್ಬು ಬಾರು ರೆಸ್ಟೋರೆಂಟ್ಗಳಲ್ಲೂ ಕೂಡ ಶೇಕಡಾ 50% ರೂಲ್ಸ್ ಅಂದ್ರೆ 50% ಜನರನ್ನ ಸೇರಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಕರೋನಾ ಬ್ಲಾಸ್ಟ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರ ಈ ಟಫ್ ರೂಲ್ಸ್ಗಳ ಕಡೆಗೆ ಮುಖ ಮಾಡಿದಂತೆ ಕಾಣಿಸ್ತಾ ಇದೆ. ಥಿಯೇಟರ್ಗಳಲ್ಲಿ ಶೇಕಡಾ 50% ಅವಕಾಶ ಕಲ್ಪಿಸೋಕೆ ಚಿಂತನೆ ಮಾಡ್ತಾ ಇದ್ದು, ಪಬ್ ಬಾರು ರೆಸ್ಟೋರೆಂಟ್ಗಳಲ್ಲೂ ಕೂಡ 50-50 ರೂಲ್ಸ್ ಜಾರಿ ಮಾಡೋ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಕರೋನಾ ಅಂತೂ ಕೈಗೆ ಸಿಗ್ತಾ ಇಲ್ಲ. ಈ ಸಲ ಅಂದ್ರೆ ಇವತ್ತು 3,515 ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹುಡುಗಾಟದ ಮಾತಲ್ಲ, ಬೆಂಗಳೂರು ಒಂದರಲ್ಲೇ 3,500 ತತ್ರ ಅಂತ ತಜ್ಞರು ಹೇಳ್ತಾ ಇದ್ರು. ಈಗ 2,000 ಇರೋದು 3,000 ಆಗ್ಬೋದು, ಅದ 5-10,000 ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅಂತ. ಹಾಗಾಗಿ ಟಫ್ ರೂಲ್ಸ್ಗಳ ಕಡೆ ಮುಖ ಮಾಡ್ತಾ ಇದೆ ಸರ್ಕಾರ. ವಲಯಗಳಲ್ಲಿ ಕರೋನಾ ಸ್ಫೋಟವಾಗ್ತಾ ಇದೆ. ದಕ್ಷಿಣ ಪೂರ್ವ ವಲಯದಲ್ಲಿ 500 ಹೆಚ್ಚು ಕೇಸ್ಗಳು, ಇನ್ನು ಪಶ್ಚಿಮ ವಲಯದಲ್ಲಿ 440 ಕೇಸ್ ಕರೋನಾದ ವಿಚಾರ ಇದು. ಬೆಂಗಳೂರಿನ ವಲಯಗಳಲ್ಲಿ ಕರೋನಾ ಆರ್ಭಟ ಆಗ್ತಾ ಇದ್ದು, ಪೂರ್ವ ಪಶ್ಚಿಮ ಎಲ್ಲವೂ ಕಡೆ ಕೂಡ 440-550 ಈ ರೀತಿಯಾಗಿ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ನೋಡೋದಾದ್ರೆ ಇವತ್ತು 583 ಕೇಸಸ್ ಬರೋ ಸಾಧ್ಯತೆ ಇದೆ. ಬೆಂಗಳೂರು ಪೂರ್ವದಲ್ಲಿ 518, ಬೊಮ್ಮನಹಳ್ಳಿಯಲ್ಲಿ 465, ಬೆಂಗಳೂರು ಪಶ್ಚಿಮದಲ್ಲಿ 440. ಇವತ್ತು ಟೋಟಲ್ ಆಗಿ ಬೆಂಗಳೂರಿನಲ್ಲಿ 3,515 ಸೋಂಕು, 3.5 ಜಾಸ್ತಿ ಸೋಂಕುಗಳು ಕಂಡು ಬರುವಂತಹ ಸೂಚನೆ ಸಿಗ್ತಾ ಇದ್ದು. ಅದರಲ್ಲಿ ಮಹದೇವಪುರದ ಕಡೆ ಹೋಗೋದಾದ್ರೆ 368, ಯಲಹಂಕದಲ್ಲಿ 357, ಆನೇಕಲ್ನಲ್ಲಿ 104, ಆರ್ ನಗರದಲ್ಲಿ 386 ಕೇಸ್ಗಳು ಇವತ್ತು ಕಾಣಿಸ್ಕೊಳ್ಳೋ ಸೂಚನೆ ಸಿಗ್ತಾ ಇದೆ. ಹತ್ತತ್ರ 3,500 ದಾಟುತ್ತೆ ಇವತ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ 583, ಪೂರ್ವದಲ್ಲಿ 518, ಬೊಮ್ಮನಹಳ್ಳಿಯಲ್ಲಿ 465, ಬೆಂಗಳೂರು ಪಶ್ಚಿಮದಲ್ಲಿ 440. ಇದಿಷ್ಟೇ ಅಲ್ಲ, ಅಂದ್ರೆ ಇದು ಇವತ್ತೊಂದಿನ ಕೇಸ್ ಅನ್ನ ಗಮನಿಸ್ತಾ ಇದೀವಿ ನಾವು. ಬೆಂಗಳೂರು ಪಶ್ಚಿಮದಲ್ಲಿ ಇವತ್ತು 440 ಕೇಸಸ್ ಬಂದಿದೆ. ಇನ್ನು ಕಂಪ್ಲೀಟ್ ಆಗಿ ಇನ್ನೊಮ್ಮೆ ನೋಡೋದಾದ್ರೆ, ಬೆಂಗಳೂರು ಪೂರ್ವದಲ್ಲಿ 518 ಕೇಸ್ಗಳು ಇವತ್ತೊಂದೇ ದಿನ ದಾಖಲಾಗಿದೆ. ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಅತಿ ಹೆಚ್ಚಿನ ಕೇಸ್ಗಳು, 583 ಕೇಸ್ ದಾಖಲಾಗಿದೆ ಇವತ್ತು ಬೆಂಗಳೂರು ಪಶ್ಚಿಮ ಭಾಗದಲ್ಲಿ. ಇನ್ನು ಬೊಮ್ಮನಹಳ್ಳಿಯಲ್ಲಿ 465 ಕೇಸ್ ದಾಖಲಾಗಿದ್ದು, ಬೆಂಗಳೂರು ದಕ್ಷಿಣದಲ್ಲಿ 583, 500 ದಾಟಿ ಹತ್ತತ್ರ 600 ಹೋಗಿರೋದು ಬೆಂಗಳೂರು ದಕ್ಷಿಣ. ಇವತ್ತು ಒಂದೇ ದಿನ ಬೆಂಗಳೂರಲ್ಲಿ 3,515 ಸೋಂಕು ದಾಖಲಾಗಿದ್ದು, ವಲಯಗಳಲ್ಲಿ ಕೇಸಸ್ಗಳು ಹೆಚ್ಚಳ ಆಗ್ತಾ ಇದೆ. ಪಶ್ಚಿಮ, ಪೂರ್ವ, ಹಾಗೆ ಬೊಮ್ಮನಹಳ್ಳಿ ವಲಯದಲ್ಲಾಗಿರ್ಬೋದು, ಈಗ ಎಲ್ಲ ವಲಯದಲ್ಲೂ ಕೂಡ ಕೇಸಸ್ ಜಾಸ್ತಿ ಆಗ್ತಾ ಇದೆ.